Humanity is the best religion to mankind. Humanity. ಉಡುಪಿ ಕಿನ್ನಿಮುಲ್ಕಿಯ ಲೇಬರ್ ಕಾಲೋನಿಯಲ್ಲಿ ವಾಸವಿರುವ ಲೀಲರವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ಲೀಲರವರಿಗೀಗ 60 ವರ್ಷ ಪ್ರಾಯ. ಅವರಿಗೆ ಕಿವಿಯೂ ಸರಿಯಾಗಿ ಕೇಳುತ್ತಿಲ್ಲ. ಕೂಲಿ ಕಾರ್ಮಿಕರಾಗಿದ್ದ ಅವರ ಗಂಡ ತೀರಿಕೊಂಡು 10 ವರ್ಷಗಳಾದವು. ಪ್ರಸ್ತುತ ಲೀಲರವರ ದೇಹದಲ್ಲಿ ದುಡಿದು ತಿನ್ನುವ ಶಕ್ತಿ ಇಲ್ಲವಾಗಿದೆ. ಸುಮಾರು 40 ವರ್ಷದ ಹಿಂದೆ ಕಟ್ಟಿದ ಈ ದುರ್ಬಲ ಮನೆಯಲ್ಲಿ ಈ ಕುಟುಂಬದ ವಾಸ. ಮಳೆಗಾಲದಲ್ಲಿ ಮನೆ ಸೋರುತ್ತಿದೆ, ಗೋಡೆಗಳು ಬಿರುಕು ಬಿದ್ದಿವೆ. ಈ ವರ್ಷ ಈ ಮನೆ ರಿಪೇರಿ ಕೆಲಸವಾಗಿಲ್ಲ ಅಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಲೀಲರವರಿಗೆ 3 ಮಂದಿ ಹೆಣ್ಣು ಮಕ್ಕಳು. ಹಿರಿಯ ಮಗಳು ಮಮತಾಗೆ 32 ವರ್ಷ ಪ್ರಾಯ. ಅವರು ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ. ಎರಡನೇ ಮಗಳಿಗೆ 30 ವರ್ಷ ಪ್ರಾಯ. ಅವರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಕೊನೆಯ ಮಗಳ ಹೆಸರು ಲಕ್ಷ್ಮಿ. ಅವರಿಗೆ 28 ವರ್ಷ ಪ್ರಾಯ. ಈ 3 ಮಂದಿ ಹೆಣ್ಣು ಮಕ್ಕಳಿಗೆ ಇನ್ನೂ ಮದುವೆಯಾಗಿಲ್ಲ. ಇವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಬಡತನವಿದ್ದರೂ ಕೊನೆಯ ಮಗಳು ಲಕ್ಷ್ಮಿ BEd ಪದವೀಧರೆಯಾಗಿದ್ದಾರೆ. ಶಿಕ್ಷಣ ಮುಗಿಸಿ ಡಿಗ್ರಿ ಪಡೆದು ಅವರು ಕೆಲಸಕ್ಕೂ ಸೇರಿಕೊಂಡರು. ಆದರೆ ಯಾವುದೋ ಕಾಯಿಲೆ ಬಂದು ಪ್ರಸ್ತುತ ಅವರೀಗ ಮನೆಯಲ್ಲಿಯೇ ತಾಯಿ ಜೊತೆ ಇದ್ದಾರೆ. ಎಲ್ಲೂ ಹೋಗಿ ಕೆಲಸ ಮಾಡಲು ಅಸಮರ್ಥರಾಗಿದ್ದಾರೆ. ಅವರಿಗೀಗ ಚಿಕಿತ್ಸೆ ನಡೆಯುತ್ತಿದೆ. ಒಂದರ್ಥದಲ್ಲಿ ಮನೆಯೊಳಗೇನೆ ಬಂಧಿಯಾಗಿದ್ದಾರೆ. ತುಂಬಾ ಕಷ್ಟ ಸಂಕಷ್ಟಗಳಿಂದ ಬಳಲುತ್ತಿರುವ ಈ ಕುಟುಂಬ ಇಂದೋ ನಾಳೆಯೋ ಬೀಳಬಹುದಾದ ಈ ಮನೆಯಲ್ಲಿ ಅಸಹಾಯಕರಾಗಿ ಬದುಕುತ್ತಿದ್ದಾರೆ. ಮನೆ ಜಾಗ ಇವರ ಹೆಸರಿನಲ್ಲಿ ಇರದ ಕಾರಣ ಸರ್ಕಾರದಿಂದ ಹೊಸ ಮನೆಗೆ ಸಿಗುವ ಧನ ಸಹಾಯದಿಂದಲೂ ಇವರು ವಂಚಿತರಾಗಿದ್ದಾರೆ. ತುರ್ತಾಗಿ ಮನೆ ರಿಪೇರಿ ಕೆಲಸ ಮಾಡದಿದ್ದಲ್ಲಿ ಈ ಮಳೆಗಾಲದಲ್ಲಿ ಮನೆ ಪರಿಸ್ಥಿತಿ ಹೇಗಿರುತ್ತೋ ಹೇಳಲು ಅಸಾಧ್ಯ. ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಅಧ್ಯಾಯದೊಂದಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ಮನೆ ಮಾಡು, ಗೋಡೆ ಹಾಗೂ ಇತರ ಅಗತ್ಯ ಮನೆ ರಿಪೇರಿ ಕೆಲಸ ಈಗಾಗಲೇ ಆರಂಭವಾಗಿದೆ. ಸ್ಥಳೀಯರ ಸಹಕಾರದಿಂದ ಕಾಮಗಾರಿಕೆ ನಡೆಯುತ್ತಿದೆ. ಲೀಲರವರ ಮನೆ ರಿಪೇರಿ ಕೆಲಸಕ್ಕೆ ಹ್ಯುಮ್ಯಾನಿಟಿಯ ವತಿಯಿಂದ ರೂಪಾಯಿ 1 ಲಕ್ಷವನ್ನು ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್.